ಚಿಕ್ಕೋಡಿ ಪಟ್ಟಣದ ಹರಿನಗರದಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಪುನಃ ಪ್ರಾರಂಭಿಸಲಾಗಿದೆ. ಪಟ್ಟಣದ ಹರಿನಗರದಲ್ಲಿರುವ ಪುರಸಭೆಯ ಸ್ವಿಮ್ಮಿಂಗ್ ಪೂಲ್ ಕಳೆದ 2-3 ವರ್ಷಗಳಿಂದ ಕೊರೋನಾ ಹಾಗೂ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದು ಶಿಥಿಲಗೊಂಡ ಕಾರಣದಿಂದ ಈಜುಕೊಳ ಬಂದ್ ಮಾಡಲಾಗಿತ್ತು. ಈಗ ಪುರಸಭೆಯಿಂದ ಈಜುಕೊಳ ಸಂಪೂರ್ಣವಾಗಿ ದುರಸ್ತಿ ಮಾಡಿ ಮತ್ತೆ ಸಾರ್ವಜನಿಕರಿಗಾಗಿ ಅನುಕೂಲ ಮಾಡಿಕೊಡಲಾಗಿದೆ. ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಇದರ ಲಾಭ ಪಡೆಯಬೇಕೆಂದು ಪುರಸಭೆಯ ರೂವಾರಿ ಜಗದೀಶ್ ಕೌಟ್ಗಿಮಠ್ ಹೇಳಿದರು. ಅವಧಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಚಿಕ್ಕೋಡಿ ಮುನ್ಸಿಪಾಲ್ಟಿ ವತಿಯಿಂದ ಅದನ್ನು ಡೆವಲಪ್ಮೆಂಟ್ ಮಾಡಲಾಗಿತ್ತು. ಆದರೆ ಆವಾಗ ನಾವು ಸದಸ್ಯರಾಗಿದ್ದಾಗ ಈ ಸ್ಥಳದಲ್ಲಿ ಮಾಡೋಕ್ಕಿಂತ ಈಗೇನು ಹೊಸ ಆರ್ ಟಿ ಆಫೀಸ್ ಐತಿ ಹಂತಲ್ಲಿ ಮಾಡಬೇಕಂತಾಗಿತ್ತು. ಅದು ಯಾವುದೇ ಒಂದು ಕಾರಣಕ್ಕೆ ಇಲ್ಲೇ ಕಟ್ಟಿದ್ರೆ ಅದು ಆದರೆ ಯಾಕೆ ಕಟ್ಟಬೇಡ ನಾವು ಅಂತಿದ್ದೀವಿ ಅಂದರೆ ಇದು ಒಗಳಿ ಜಾಗದಾಗಿರೋದ್ರಿಂದ ಓಪನ್ ಸ್ಪೇಸ್ ಬಿಟ್ಟು ಜಾಗದಾಗ ಇದು ಕಟ್ಟೋದು ಬೇಡ, ಅದಕ್ಕೆ ನಾವು ಬೇರೆ ಕಡೆ ಸ್ಪೇಸ್ ಅದಾವ ಜಾಗ ಸಾಕಷ್ಟು ಮುನ್ಸಿಪಾಲ್ಟಿವ ಹಂತಲ್ಲಿ ಮಾಡಬೇಕನ್ನುವಂಥ ಆಶಯನ ವ್ಯಕ್ತ ಮಾಡಿದ್ದೀವಿ. ಆದರೂ ಕೂಡ ಅವತ್ತಿನ ಆಡಳಿತ ಮಂಡಳಿ ಇದನ್ನು ಇಲ್ಲೇ ಕಟ್ಟಬೇಕು ಅನ್ನೋಂಥ ಹಠದಿಂದ ಕಟ್ಟಿದ್ರು. ಆದರೆ ಮೇಂಟೈನ್ ಸರಿ ಆಗದೆ ಇರೋದಕ್ಕೆ ಕಳೆದ 2 ವರ್ಷದಿಂದ ಕೊರೋನಾ ಮತ್ತು ಅದಕ್ಕಿಂತ ಪೂರ್ವದಾಗನ ಇದರ ದುರ್ವ್ಯವಸ್ಥೆ ಆಗಿ ಹಿಂದಿನ ಕಾಂಟ್ರಾಕ್ಟ್ರ್ ಯಥಾ ಪ್ರಕಾರ ಬಿಟ್ಟು ಹೋಗಿಬಿಟ್ಟಿದ್ದ. ಇಲ್ಲಿ ಟೈಲ್ಸು ಕಿತ್ತೋಗಿತ್ತು, ಆನಂತರ ಇಲ್ಲಿ ಇನ್ನಿತರ ಎಲ್ಲ ವ್ಯವಸ್ಥೆಗಳು ಹಾಳಾಗಿತ್ತು. ಮತ್ತು ಒಮ್ಮೆ ಮಳೆಗಾಲದಾಗ ಪೂರ್ಣ ನೀರು ಓವರ್ಫ್ಲೋ ಆಗಿ ಇದು ಪೂರ್ಣ ರಾಡ್ ಎಲ್ಲ ಇಲ್ಲಿ ಒಳಗೆ ಬಂದು ತುಂಬಿಟ್ಟಿತ್ತು. ಇವತ್ತು ಪುರಸಭಾ ಸದಸ್ಯರ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಪ್ರವೀಣ್ ಕಂಬಳಿಯವರ ನೇತೃತ್ವದೊಳಗೆ ಇವತ್ತು ಇದನ್ನು ಮತ್ತೊಮ್ಮೆ ಹೊಸ ಕಾಂಟ್ರಾಕ್ಟರ್ ಕೊಟ್ಟು ಅದನ್ನು ಮತ್ತೊಮ್ಮೆ ಸಾರ್ವಜನಿಕರಿಗೆ ಬೇಸಿಗೆ ಪ್ರಾರಂಭ ಆಗೈತಿ. ನಗರದಲ್ಲಿ ಮಕ್ಕಳು ಮಹಿಳೆಯರು ಇದನ್ನೆಲ್ಲ ಸದುಪಯೋಗ ತಗೋಬೇಕಂತೇಳಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊತೀನಿ. ಅಲ್ಲಿ ಮತ್ತೆ ರಿಪೇರಿ ಮಾಡಿರಿ, ಮತ್ತೆ ಖರ್ಚು, ಮತ್ತೆ ಪ್ರತಿ ವರ್ಷ ಸಮಸ್ಯೆ ಇದೇ ಆಗೋದ್ರಿ. ಈಗ ಮೇಂಟೆನೆನ್ಸ್ ಒಬ್ಬ ಒಳ್ಳೆಯ ವ್ಯಕ್ತಿ ಕೊಡಲಾಗಿದೆ, ಈಗ ಕೊಡೋದ್ರಿಂದ ಸ್ವಲ್ಪ ಕಾವಲು ಚೆನ್ನಾಗಿ ಆಕತಿ. ನಾವು ಮೊದಲು ಅದನ್ನು ಆ ಜನರು ಇಲ್ಲಿ ಮಿಸ್ಯೂಸ್ ಆಗದಂಗೆ ನೋಡ್ಕೊಳ್ಳೋಷ್ಟು ಪೈಲ ಅದು ಇದಾಗಲಿ ಅನ್ನೋ ಕಾರಣಕ್ಕೆ ಬೇರೆಯವ್ರು ನಡ್ಸಕ್ಕೆ ಕೊಟ್ಟಿದ್ವಿ. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜು ಕೌಟ್ಗಿಮಠ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಟಿಪ್ಪು ಗಣೇಶ್ವಾಡಿ, ಸೋಮು ಗವನಾಳೆ, ಬಾಬು ಮಿರ್ಜೆ, ವಿಶ್ವನಾಥ್ ಕಾಮಗೌಡ, ಸಿದ್ದಪ್ಪ ಡಂಗೇರ್, ನಾಗೇಶ್ ಬುರುಡ್, ಸಂತೋಷ್ ಟವಳೆ, ರಾಮ ವಟಗೂಡೆ, ನೂತನ್ ಗುತ್ತಿಗೆದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.